ಟೆಸ್ಟ್ರಲ್ಲಿ ನೋಡ್ಬೋದು ಸರ್ ನೀವು ಸುಮ್ಮನೆ ಜುಮ್ ಅಂತಾರೆ ಟೆಸ್ಟ್ರಲ್ಲಿ ಜುಮ್ ಅಂತ ಹಾಂ ಏನಾಗಲ್ರಿ ಲೈಟ್ ತೋರಿಸ್ತದೆ ಸರ್ ನೋಡ್ರಿ ಸರ್ 3000 ದಿಂದ 9000 ವೋಲ್ಟೇಜ್ ಇರ್ತದೆ ಸರ್ ಸರ್ ಭಯಂಕರ ಹೊಡಿತ ಸರ್ ಭಯಂಕರ ಹೊಡಿತದೆ ಸರ್ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಸರ್ ಇದಕ್ಕೆ ಲೈಸೆನ್ಸ್ ತಗೋಬೇಕಾ ಸರ್ ಇಲ್ಲ ಸರ್ ಸೋಲಾರ್ ಫೆನ್ಸಿಂಗ್ ಪರ್ಮಿಷನ್ ಅದ ಸರ್ ಯಾರು ಸಾಯಲ್ರಿ ಸಾಯಲ್ ಸರ್ ಸ್ಯಾಟ್ ಹೊಡಿತ ಬಿಡ್ತ ಸರ್ ಹಾರ್ಟ್ ವೀಕ್ ಇರೋ ಜನ ಹಂಗೆ ಯಾವ ಅನಾಹುತ ಆಗಿಲ್ಲ ನೋಡ್ರಿ ಸರ್ ಸರ್ ಇದು ಬ್ಯಾಟ್ರಿ ರೀ ಇದು ಎನರ್ಜರ್ ರೀ ಈ ಸುಮ್ಮ ನಿಮಗೆ ಇಲ್ಲಿ ಡೆಮೋ ಸಲಕ ರೀ ಯಾವ ತರ ಕೆಲಸ ಮಾಡ್ತದ ಅಂತ ಹೇಳಿ ಅಂದ್ರೆ ಇದರದು ಹೈ ಟೆನ್ಷನ್ ವೈರ್ ಬರ್ತದ ಸರ್ ಅಂದ್ರೆ ಇದು 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 ವೈರ್ ದಪ್ಪನ್ ಬೇಕು ಸರ್ ಈ ವೈರ್ ಮೇಲೆ ನೀವು ಶಾರ್ಟ್ ಹೊಡಿತೀರಿ ಇದು ಕೇವಿ ಲೈನ್ ಅಪ್ಲೈ ಆಲ್ರಿ ಸರ್ ಇದು ಹೈ ವೋಲ್ಟೇಜ್ ಕರೆಂಟ್ ರೀ ಈ ವೈರ್ ಮೇಲೆ ಕರೆಂಟ್ ಹಿಡ್ರಿ ಶಾರ್ಟ್ ಹೊಡಿತದೆ ನಿಮಗೆ ವೈರಿಗೆ ಬ್ಯಾಡ್ರಿ ಇದು ಕವರ್ ಅದಲ್ಲ ರೀ ಇದ್ರ ಮೇಲೆ ಹೊಡಿತದ್ರಿ ಮುಂದೆ ಕೊಡುವ ಕಣಿ ಅದಕ್ಕೆ ಅದಕ್ಕೆ ದೂರ ಕೊಡಲ್ಗತ್ತೀನಿ ಸರ್ ಸರ್ ಇದು ಫ್ಯಾನ್ಸ್ ರೀ ಇದು ಗ್ರೌಂಡ್ ರೀ ಒಂದು ಭೂಮಿ ಜಮೀನ್ ಗ್ರೌಂಡ್ ರೀ ನೀವು ಅರ್ಥಿಂಗ್ ಮಾಡ್ಕೊಂಬೋದ್ರಿ ಇದು ಅರ್ಥಿಂಗ್ ಬೇಕು ಸರ್ ಇದಕ್ಕೆ ಕಂಪಲ್ಸರಿಯಾಗಿ ಈಗ ನಾನು ಮಾಡ್ತೀನಿ ನೋಡ್ರಿ ಸರ್ ಇದು ಮಾಡ್ತೀರಿ ಸರ್ ಲೈನ್ ಈ ಕರೆಂಟ್ ಬರ್ತಾ ಇದೆ ಸರ್ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಟೆಸ್ಟ್ರಲ್ಲಿ ನೋಡ್ಬೋದು ಸರ್ ನೀವು ಸುಮ್ಮನೆ ಜುಮ್ ಅಂತದ್ರಿ ಟೆಸ್ಟ್ರಲ್ಲಿ ಜುಮ್ ಅಂತ ಹಾಂ ಏನಾಗಲ್ರಿ ಲೈಟ್ ತೋರಿಸ್ತದೆ ಸರ್ ನೋಡ್ರಿ ಸರ್ 3000 ದಿಂದ 9000 ವೋಲ್ಟೇಜ್ ಇರ್ತದೆ ಸರ್ ಸರ್ ಭಯಂಕರ ಹೊಡಿತ ಸರ್ ಭಯಂಕರ ಹೊಡಿತದೆ ಸರ್ ಮತ್ತೆ ನಿಮ್ಮ ಕಾಲಲ್ಲಿ ಸೇಫ್ಟಿ ಅದಲ್ಲ ಬರ್ರಿ ಸರ್ ಸರ್ ಮ್ಯಾಲ್ ಇಡ್ರಿ ಹೊಡಿತದೆ ಮತ್ತೆ ಸರ್ ಮ್ಯಾಲ್ ಟಚ್ ಮಾಡಲ್ಲ ಸರ್ ನೀವು ಸರ್ ಇದು ಸ್ಟಾರ್ಟಿಂಗ್ 3000 ವೋಲ್ಟ್ ರೀ ಸರ್ 3000 ವೋಲ್ಟ್ ರೀ ಮುಂದೆ ಸರ್ ಇಲ್ಲಿ ಇಡ್ರಿ ಹೊಡಿತದೆ ಸರ್ ಇದು ಬ್ಯಾಟರಿ ನೋಡ್ರಿ ಸರ್ ಎಷ್ಟು ಅದ ಅಷ್ಟಕ್ಕೆ ಹೊಡಿತದೆ ಸ್ಟೆಪ್ ಅಪ್ ಮಾಡಿ ಕಳಿಸ್ತಾರೆ ಲೈನ್ ಸ್ಟೆಪ್ ಡೌನ್ ಸ್ಟೆಪ್ ಅಪ್ ರೀ ಹಾರಕ್ಕೆ ಬಂದ್ರೆ ಆಗಲ್ಲ ಆಗಲ್ಲ ಸರ್ ಹೊಡಿಸ್ಕೊಂಡ್ರೇನ ಒಂದ ಸಲ ಹೊಡ್ಕೊಂಡ್ರೆ ಮತ್ತೊಮ್ಮೆ ಟಚ್ ಮಾಡಲ್ಲ ರೀ ಅವರು ಈಗ ಓಡ್ ಬರಬಹುದಲ್ಲ ಸರ್ ಸರ್ ಈ ಎರಡು ಮೂರು ಲೈನ್ ಹಾಕ್ತೀವಿ ಸರ್ ನಾವು ಓ ಹಂಗೆ ನೋಡಿ ಸರ್ ಹಂಗ ಬಂದು ಬಂದು ಹೋತ ಸರ್ ಲೈನ್ ಅವಾಗ ತಂತಾನೆ ಬಿಡ್ತದೆ ರೀ ಇಲ್ಲ ಆಗಲ್ಲ ಸರ್ ಯಾಕ ಹೋತಲ್ಲ ಸರ್ ಇಲ್ಲ ಹೊಂಟದ ಸರ್ ಓಹೋ ಅಂದ್ರೆ ಪವರ್ ಹಿಂಗ ಚಿಟ ಚಿಟ ಅಂತಾನೆ ಇರುತ್ತೆ ಹಾ ಹಾ ಸರ್ ಸೋ ಯಾವ ಅದು ಯಾವಾಗ ಬಂದಾಗ ಅವಾಗ ಲೈಟ್ ಬರ್ತದೆ ರೀ ಮತ್ತೆ ಕಟ್ ಆತದೆ ಸರ್ ಅದು ಈ ಲೈಟ್ ಯಾವಾಗ ಬೀಳ್ತ ಅವಾಗ ಲೈನ್ ಬರ್ತದೆ ಸರ್ ಅದ್ರಾಗ ಸೋಲಾರ್ ಫೆನ್ಸ್ ಹಾ ಸರ್ ಡೆತ್ ಆಗಲ್ಲ ಡೆತ್ ಆಗಲ್ಲ ಸರ್ ಸಾಧ್ಯನೇ ಇಲ್ಲ ರೀ ನಾನು ಹೋಗಿ ಇಡ್ಕೊಂಡ್ರೆ ಆಗಲ್ಲ ಸರ್ ಅದು ಆಟೋಮ್ಯಾಟಿಕ್ ಡಿಸ್ಕನೆಕ್ಟ್ ಮಾಡ್ತಾರೆ ಲೈನ್ ಆಟೋಮ್ಯಾಟಿಕ್ ಬಂದ್ ಆತದೆ ಸರ್ ಲೈನ್ ಹೋಗೋದು ಅಲ್ಲ ಅಲ್ಲ ಸರ್ ಈಗ ನಾನು ಈಗ ಹಿಡ್ಕೊಂಡು ನೀವು ಮ್ಯಾಲ್ ಬಿದ್ರೆ ಅಲ್ರಿ ಗ್ರೌಂಡ್ ಐತ ಲೈನ್ ಬಂದಾಗ ಬಿಡ್ತದೆ ಸರ್ ಮತ್ತೆ ಆರಾಮ ಅಲ್ಲ ಅದು ಗೊತ್ತಿದ್ರೆ ಅವನಿಗೆ ಅಲ್ಲ ಹಾರ್ನ್ ಆಗುತ್ತೆ ಅದು ಹೇಳಿ ಸರ್ ಅಲಾರಾಮ್ ಆಗ್ತದೆ ಸರ್ ಅದು ಅಲ್ಲಿ ಆಟೋಮ್ಯಾಟಿಕ್ ನಾವು ಅದು ತೋರಿಸ್ದಲ್ರಿ ನೀವು ಅಂದ್ರೆ ಯಾರು ಕಲರ್ ಬಂದಾರ ನಮಗೆ ಗೊತ್ತಾಗ್ತಾರೆ ಇಮಿಡಿಯೇಟ್ ಅವಾಗ ನಾವು ಬಂದು ಸೇಫ್ಟಿ ಮಾಡ್ಕೋಬಹುದ್ರಿ ಅದು ಅಲ್ಲ ಒಟ್ಟ ಐತಿ ಹಿಡಿದ್ರೆ ಆಫ್ ಆಗ್ಬಿಡುತ್ತೆ ಹಾಫ್ ಆಗಲ್ಲ ಸರ್ ಮೂರು ಸಲ ಹೊಡಿತದ್ರಿ ಮೂರು ಸಲ ಹೊಡೆದ ಬಳಿಕ ಹಾಫ್ ಆಗ್ತದ್ರಿ ಒಂದೇ ಸಲ ಹಿಡಿಲಿಕ್ಕೆ ಆಗಲ್ಲ ಇದು ನಿಮಗೆ ಮೂರಲ್ಲಿ ಹೊಡಿತ ಹೊಡೆದು ಅರ್ಥ ಆಗಿಲ್ಲ ಅಲ್ಲಿ ಹಾರ್ನ್ ಬಂದ್ಬಿಡ್ತಲ್ಲ ಓಡ್ ಬರ್ತೀರಲ್ಲ ನೀವು ಸರ್ ನೋಡ್ರಿ ಸರ್ ಇದು 3000 ದಿಂದ 9000 ವೋಲ್ಟೇಜ್ ಇರ್ತದ್ರಿ ಈ ತರ ಗ್ರೌಂಡ್ ಆಯ್ತು ಅಂದ್ರೆ ಅರ್ಥ ದೂರ ಇರ್ಲಿಕ್ಕೆ ಕರೆಂಟ್ ಎಳಿತದೆ ಸರ್ ಇದು ಇದು ನೋಡ್ರಿ ಸರ್ ಇಲ್ಲಿ ಗ್ರೌಂಡ್ ಆಯ್ತು ಅಂದ್ರೆ ಈಗ ಶಾರ್ಟ್ ಹೊಡೆಯಲ್ರಿ ನೀವು ಹಿಡ್ರಿ ಸರ್ ಅಲ್ಲಿ ಈಗ ಹಿಡ್ರಿ ಸರ್ ಹೊಡೆಯಲ್ರಿ ಸರ್ ಖಂಡಿತವಾಗಿ ಹೊಡೆಯಲ್ರಿ ಕೈಲಿ ಹಿಡಿದ್ರು ಹೊಡೆಯಲ್ರಿ ಹೊಡೆಯಲ್ ಸರ್ ಈಗ ಜರ ಜರ ಜುಮ್ ಅಂತದ್ರಿ ಅಟೆ ಬರಲ್ರಿ ಬರಲ್ ಸರ್ ಹೊಡೆಯಲ್ರಿ ಇಲ್ಲ ಇಲ್ಲ ಬರಲ್ ಸರ್ ಈಗ ಬರ್ತಾ ಇದೆ ರೀ ಸರ್ ಸರ್ ಇದು ಏನದ ಅಂದ್ರಿ ಇದು ಒಂದು 7 H ಬ್ಯಾಟ್ರಿ ಅದ ಸರ್ ಎನರ್ಜರ್ ಅದೇ ರೀ ಇದ್ಕೊಂಡು 10 W ಪ್ಯಾನಲ್ ಬರ್ತದೆ ರೀ ಇದು 8,500 ರೈತರ ಪರಿಸ್ಥಿತಿಗೆ ತಕ್ಕಂತೆ ಫೆನ್ಸಿಂಗ್ ಮಾಡ್ಬೋದು ರೀ ಇದು ಲೋ ಕಾಸ್ಟ್ ರಾಡ್ ಹಾಕಿದ್ದೇವೆ ಸರ್ ನಾವು ಇಲ್ಲಿ ಕಟ್ಟಿಗೆ ಹುಳ್ನು ಮಾಡ್ಬೋದು ರೀ ಅಂದ್ರೆ ರೈತರ ಆರ್ಥಿಕ ಮಟ್ಟ ನೋಡಿ ಫೆನ್ಸಿಂಗ್ ಮಾಡ್ತೇವೆ ಸರ್ ಈಗ ಈ ಒಂದು 20,000ಗೆ 5 ಎಕರೆ ಕಂಟ್ರೋಲ್ ಮಾಡ್ಬೋದು ರೀ ಅದೇ ನಾವು ಕಂಬ ಗಿಂಬ ಸ್ಟ್ಯಾಂಡರ್ಡ್ ಹಾಕೊಂಡ್ರೆ ಅದು 1.5 ಲಕ್ಷ ತನನು ಆಗ್ತದೆ ಸರ್ ಓಕೆ ಮತ್ತೆ ದೊಡ್ಡ ದೊಡ್ಡ ಈ ಕಲ್ಕಂಬ ಹಾಂ ಕಲ್ಕಂಬ ಹಾಕಿದ್ರೆ ಹೆಚ್ಚಿಗೆ ಕಾಸ್ಟ್ ಆಗ್ತದೆ ರೀ ಇಂಥವು ಸಿಮೆಂಟ್ ಪೋಲ್ ಅದು ಹಾಕಿದ್ರೆ ಜಾಸ್ತಿ ಆಗ್ತದೆ ಸರ್ ಈಗ ನಾವು ಆ ತೋಟದಲ್ಲಿ ಇಲ್ಲ ಅಂದ್ರೆ ಕಂಟ್ರೋಲ್ ಮಾಡ್ಬೋದಾ ಈಗ ಬೆಂಗಳೂರಲ್ಲಿ ಇರ್ತೀನಿ ನನ್ನ ತೋಟ ಅದೆಲ್ಲೋ ಬೇರೆ ಊರಲ್ಲಿ ಇದೆ ಕಂಟ್ರೋಲ್ ಮಾಡೋದು ಹೆಂಗೆ ಅದು ಕಂಟ್ರೋಲ್ ಅಂದ್ರೆ ಆ ಥರನು ಮಾಡ್ಬೋದು ಸರ್ ರಿಮೋಟ್ ಸಿಸ್ಟಮ್ ಮೊಬೈಲ್ ಮೇಲೆ ಮಾಡ್ಬೋದು ರೀ ಕಾಸ್ಟ್ ಜಾಸ್ತಿ ಆಗ್ತದೆ ಸರ್ ಓಕೆ ಒಟ್ಟು ಈಗ ನಾನು ಹೊಡೆದಿದ್ದು 9,000 ವೋಲ್ಟ್ಸ ಹಾಂ ರೀ 9,000 ಸರ್ ಈಗ ನಾವು 3,000ದಿಂದ ನಿಮಗೆ ಇಲ್ಲಿ ತೋರಿಸ್ತೀನಿ ಸರ್ ನಾವು ಎನರ್ಜರ್ ಡಿಸೈನ್ ಮಾಡಿದ್ದೇವೆ ರೀ ಫಾರ್ಮರ್ಗಳಿಗೆ ಏನು ಮಾಡ್ತೇವೆ ರೀ ಹೊರಗೆ ಔಟ್ ಆಫ್ ಎಲ್ಲಿ ವೋಲ್ಟೇಜ್ ರೇಂಜ್ ಇಟ್ಕೊಳ್ಕದು ಬಿಡಲ್ಲ ಸರ್ ನಾವು ಹೈ ವೋಲ್ಟೇಜ್ ಇಡ್ತಾರೆ ಅಂತೇಳಿ ಇದು ಅದೇನೋ ಚವಿ ಇಲ್ಲ ಬೇಡ ಸರ್ ನನ್ನ ಗಾಡಿ ಚವಿ ತೊಗೊಂಡ್ಬಚ್ಚಿಟ್ಟು
ಸರ್ ಹೆವಿ ಹೊಡಿ ಸರ್ ಕರೆಂಟದು ಹೊಡಿತು ಸರ್ ಹೊಡಿತು ಸರ್ ನೀವು ಹಿಂಗಿಡಿ ನೀವು ಇಡಲ್ಲ ನಾವು ಇಡಲ್ಲ ಸರ್ ನಾವು ಇಡಿ ತೋರಿಸ್ತೇವ್ರಿ ಬರೇ ಓ ನೀವು ಹೊಡ್ಸ್ಕೊಳ್ಳ ಹಿಂಗೆ ಹೊಡ್ಸಿಸ್ತೀರಾ ಸರ್ ನಾವು ಹೊಡ್ಸ್ಕೊಂಡು ಹೊಡ್ಸ್ಕೊಂಡು ಸಾಕೆ ಸರ್ ಸೋಲಾರ್ ತಂತಿ ಬೆಲಿಗೆ ಯಾರದು ಹೋಗ್ಬಿಡಿ ಸರ್ ಅದು ಹೈ ವೋಲ್ಟೇಜ್ ರೀ ಅದು ಗ್ರೌಂಡ್ ದೂರ ಇರ್ಲಿಕ್ಕೆ ಹೇಳ್ಕೊತದಲ್ಲ ಸರ್ ಕೆ ಬಿ ಕರೆಂಟ್ ಹೇಳಲ್ರಿ ಹಂಗೆ ಹೈ ವೋಲ್ಟೇಜ್ ಕರೆಂಟ್ ಅರ್ಥಿಂಗ್ ದೂರ ಇರ್ಲಿಕ್ಕೆ ಹೇಳ್ತಾವ ಸರ್ ಇಲ್ಲಿ ನೋಡ್ರಿ ಸರ್ ನಿಮ್ಗೆ ಚಾಲು ಮಾಡ್ತೇನೆ ಇದು ಯಾವಾಗ ಲೈಟ್ ಬೀಳ್ತದ ಅಲ್ಲಿ ಲೈನ್ ಬರ್ತದೆ ಸರ್ ಡೈಲಿಗೆ ಸರ್ ಇದು ಗ್ರೌಂಡ್ ಇಟ್ಟು ದೂರ ಇರ್ಲಿಕ್ಕೆ ಲೈಟ್ ತೋರಿಸ್ತದೆ ಸರ್ ಸರ್ ಇವು ಕಳ್ಳರು ತೆಗೆದು ಇದು ಮಾಡಬಾರ್ದು ಅಂತೇಳಿ ಚಾವಿ ಒಂದೊಂದು ಸಟ್ಟಿಗೆ ಒಂದೊಂದು ಬೇರೆ ಮಾಡಿಸಿರ್ತೇವೆ ಸರ್ ತೆಗಿಲ್ರಿ ನನ್ನ ಬ್ಯಾಗ್ನಾಗ ಇತ್ತೇನು ಸರ್ ಈಗ ಒಂದು ಎಕರೆ ಸೋಲಾರ್ ಫೆನ್ಸಿಂಗ್ ಮಾಡೋಕೆ ಎಷ್ಟು ಖರ್ಚು ಬರುತ್ತೆ ಸರ್ ನಾವು ಸೋಲಾರ್ ಫೆನ್ಸಿಂಗ್ ಅಂದರೆ ರೈತರ ಪರಿಸ್ಥಿತಿ ತಕ್ಕಂತೆ ಫೆನ್ಸಿಂಗ್ ಮಾಡ್ತೇವೆ ಸರ್ ಒಂದು ಎಕರೆಗೆ ನಾವು ಸಪೋಸ್ ಒಂದು ಎಕರೆ ಮಾಡ್ಬೇಕಾಯ್ತಂದ್ರೆ ನಿಮಗೆ ಇಲ್ಲಿ ಏನಾಗ್ತದಂದ್ರೆ ಸರ್ ಎನರ್ಜರ ಬ್ಯಾಟ್ರಿ ಸೋಲಾರ್ ಪ್ಯಾನಲ್ ಅವೆಲ್ಲ ಬೇಕ್ರಿ ಇದು ಒಂದು ಡಿಸೈನ್ ಮಾಡಿದ್ದು ನೀವು ಒಂದು ಮಷಿನ್ ಮೇಲೆ 30 ಎಕರೆ ತನಕ ನಡೆಸುವ ಸರ್ ಇಲ್ಲಿ ಒಂದೇ ಎಕರೆ ಕಾಸ್ಟ್ ಅಂದಾಗ ಅದು 20,000 ತನಕ ಬರ್ತದೆ ಸರ್ ನೀವು 5 ಎಕರೆ ಮಾಡಿದ್ರೆ 22,000 23,000ಗೆ ಆತ ಸರ್ ಹಾ ರೀ ರೈತರ ಪರಿಸ್ಥಿತಿ ತಕ್ಕಂತೆ ಹಾ ರೀ ಅಂದ್ರೆ ಈ ಇಂಥದ್ದು ಜಿಎವೈರ್ ಹಾಕೊಂಡು ಹಿಂಗೆ ಲೋ ಕಾಸ್ಟ್ ಮಾಡಿ ಮಾಡ್ತೇವೆ ಸರ್ ನೀವು ಪರ್ಮನೆಂಟ್ ಫೆನ್ಸಿಂಗ್ ಬೇಕಾಯ್ತು ಅಂತಂದ್ರೆ ನಮ್ಮದು ನೋಡ್ರಿ ಸರ್ ಈಗ ಮೀಟರ್ ಹಿಸಾಬ್ ಸರ್ ಅದು ಈಗ ಬೇರೆದವ್ರು ಏನು ಮಾಡ್ತಾರೆ ರೀ 65-70 ರೂಪಾಯಿ ಮಾಡ್ತಾರೆ ರೀ ನಮ್ಮದು ಈಗ ಇದ್ರದ್ದು ಫೀಟ್ ಹಿಸಾಬ್ ಅಂದ್ರೆ ಮೀಟ್ರ್ ಹಿಸಾಬ್ ಹೇಳ್ಬೇಕಂದ್ರೆ ನಿಮಗೆ ನಮ್ಮದು 90 ರೂಪಾಯಿ ಮೀಟ್ರ್ ಬರ್ತದೆ ಸರ್ ನಿಮಗೆ ಹಾಂ ರೀ ಒಂದು ಮೀಟ್ರಕ್ಕೆ ರೀ ಅಂದ್ರೆ ಸಪೋಸ್ ಒಂದು 3,000 ಮೀಟ್ರ್ ಬೇಕು ಸರ್ ನಮಗೆ 1,000 ಮೀಟ್ರೇ ಬೇಕು ಸರ್ 1,000 ಮೀಟ್ರಕ್ಕಿಂತ ಕೆಳಗೈತೆ ಅಂದ್ರೆ ರೇಟ್ ಜಾಸ್ತಿ ಐತೆ ಸರ್ ನಿಮ್ಮ 1,000 ಮೀಟ್ರ್ ಅಂದ್ರೆ ನಿಮಗೆ 3,000 ಫೀಟ್ ರೀ ಸರ್ 3,000 ಎಕರ್ ಫೆನ್ಸಿಂಗ್ ಮಾಡ್ಬೇಕಾದ್ರೆ ಸರ್ ಒಂದು 75,000 ಬರ್ತದೆ ಸರ್ ಅದೇ ಬೇರೆ ಕಂಪ್ನಿದವರು ಅದು ಮಾಡ್ಬೇಕಾಯ್ತು ಅಂದ್ರೆ 1.5 ಲಕ್ಷ ರೂಪಾಯಿ ಮಾಡ್ತಾರೆ ಸರ್ ನೀವು ಪೋಲ್ ಹಿಡಿದ್ರೆ ಅಂದ್ರೆ ನಮ್ಮದು 150 ರೂಪಾಯಿ ಆಗ್ತದೆ ಅವ್ರದ್ದು 300 ರೂಪಾಯಿ ಆಗ್ತದೆ ರೀ ಪರ್ ಮೀಟ್ರಿಗೆ ರೀ ನಮ್ಮ ಡಬಲ್ ಆಗ್ತದೆ ಸರ್ ಕಾಸ್ಟ್ ನೀವು ಎಲ್ಲಿನೂ ಬೇಕಾದ್ರೂ ಇದು ಮಾಡ್ಬೋದು ಸರ್ ಇನ್ನೊಂದು ಏನದ ಸರ್ ನಮ್ಮದು ಹಿಂಗೆ ಮಾಡ್ಬೇಕು ಫೆನ್ಸಿಂಗ್ ಅಂತ ಹೇಳಲ್ರಿ ರೈತರಿಗೆ ಈಗ ರೈತ ಬಡವ ಇರ್ತಾನೆ ರೀ ಅವ ಹೊಲದ ನಿರ್ವಹಣೆ ಮಾಡಲಿಕ್ಕೆ ಆಗಲ್ರಿ ಒಂದು ಹೊತ್ತಿಗೆ ಊಟಕ್ಕೂ ಇದು ಆಗಲ್ರಿ ಅಂಥವ್ರಿಗೆ ಈ ಎಲ್ಲಿಂದ ಕೊಡ್ತಾರೆ ಸರ್ ಅವ್ರ ದುಡ್ಡು ಸುಮ್ಮನೆ ಅವ್ರ ಬಳಿ ಇದ್ದಂಥವು ಕಟ್ಗೆ ಉಳ್ತಾರೆ ರೀ ಕಿಂತ ಒಂದು 2 ಜಿಎವೇರ್ ಹಾಕ್ತಾರೆ ರೀ ಅವ್ರ ಪರಿಸ್ಥಿತಿಗೆ ತಕ್ಕಂತೇಳಿ ಬೆಳೆ ಉಳಿಸ್ಕೊಂಡು ಬೆಳಕ್ಕೆ ಒಂದು 4 ದುಡ್ಡು ಬರ್ತಾವೆ ಮತ್ತೊಂದು ಜರ ಇಂಪ್ರೂವ್ಮೆಂಟ್ ಮಾಡಲಕ್ಕೆ ರೀ ಸದ್ಯ ಬೆಳೆ ಉಳಿಸೋದಿರ್ತದೆ ಸರ್ ಪರಿಸ್ಥಿತಿ ಈಗ ನೀವು ಒಂದು ಖಾಲಿ ನಾವು ನೋಡಿರಿ ಅವ್ರು ಅಂಥ ಪರಿಸ್ಥಿತಿ ರೈತರಿಗೆ ರೀ ಈ ಎನರ್ಜರ ಅದೆಲ್ಲ ಕೂಡೇ ನಾವು 10-12 ಸಾವಿರದಾಗೆ ಫೆನ್ಸಿಂಗ್ ಆಗ್ತದೆ ಸರ್ ಅದರದ್ದು ಇದು ಲೋ ಕಾಸ್ಟ್ ಮಾಡ್ತೀವಿ ಸರ್ ಇದು 7 ಎಚ್ ಬ್ಯಾಟ್ರಿ ಇದೆ ಸರ್ ಇದ್ರಾಗೆ 200 EH ಬರ್ತಾವೆ ಸರ್ 150 EH ಅಂದ್ರೆ 12 ವೋಲ್ಟ್ ಅಂದ್ರೆ 12 ವೋಲ್ಟೇ ರೀ ಎಲ್ಲ ರೀ ಪ್ಯಾಕಪ್ ಹೆಚ್ಚು ಕಮ್ಮಿ ಆಗ್ತಾವೆ ಸರ್ ಅಷ್ಟೇ ರೀ ಸೊ ಇದಕ್ಕೊಂದು ಸ್ವಲ್ಪ ಪ್ಯಾನಲ್ ಬರುತ್ತೆ ಹಾಂ ಇದಕ್ಕೊಂದು ಪ್ಯಾನಲ್ ಬರ್ತದೆ ರೀ ಅದು 10 ವ್ಯಾಟಿಂದು ಬರ್ತದೆ ಸರ್ 20 ವ್ಯಾಟಿಂದು 40 ವ್ಯಾಟಿಂದು ರೀ ರೈತರ ಪರಿಸ್ಥಿತಿಗೆ ತಕ್ಕಂತೇಳಿ ರೀ ಹಂಗೆ ಮಾಡ್ಕೇಶಿನ್ ಕಾಸ್ಟ್ ಕಮ್ಮಿ ಮಾಡಿ ರೈತರು ಬೆಳೆ ಉಳಿಸಲು ಪ್ರಯತ್ನ ಮಾಡ್ತೀವಿ ಬಟ್ ಒಂದು 2 ಎಕರೆಗೆ ಒಂದು 20,000 ಮಾಡ್ತಾರೆ ಹಾಂ 20,000ನಾಗ ಜರೂರ್ ಆಗ್ತದೆ ಸರ್ ಈ ಥರ ಲೋ ಕಾಸ್ಟ್ ಮಾಡಿದ್ರೆ ಸೂಪರ್ ಇಲ್ಲಿ ಬರೀ ಸರ್ ಇಲ್ಲಿ ಬರೀ ಸರ್ ಈ ನೀರು ಕಮ್ಮಿ ಇತ್ತಂದ್ರೆ ಗ್ಯಾಪ್ ತೋತದಲ್ಲ ಸರ್ ಅದು ಆ ಗ್ಯಾಪ್ ತೋತಂದ್ರೆ ಡ್ರೈ ರನ್ ಐತೆ ಅಂದ್ರೆ ಮೋಟ್ರ್ ಹಾಳಾಗ್ತದೆ ರೀ ಅದು ಹಾಲಾರ್ದಂಗೆ ಇಲ್ಲಿ ವಾಲ್ ಮಾಡೀನಿ ಸರ್ ಇಲ್ಲಿ ಮ್ಯಾಲ ಇದು ವಾಲ್ ನೀರು ರಿಟರ್ನ್ ಇಡಬೇಕು ಅಷ್ಟು ಹೊಳಿ ಮ್ಯಾಲಿನ ಕೊಡ್ತೀನಿ ಸರ್ ಅಂದ್ರೆ ಒಂದೇ ಪ್ರೆಷರ್ ನೀರು ಸಿಗ್ತದೆ ಸರ್ ಅದಕ್ಕೆ ಈ ಪಂಪ್ ಹಾಳಾಗಲ್ರಿ ಆ ಹೊಲದ ನೀರು ಇಲ್ಲಿಗೆ ಬರೋ ಸಲಕ್ಕೆ ಮಾಡಿದ್ದದ ಸರ್ ಮೋಟ್ರ್ ಸುಡಲ್ಲ ಮೋಟ್ರ್ ಸುಡಲ್ಲ ಸರ್ ಮತ್ತು ಇನ್ನೊಂದು ಸರ್ ಆ ಹೊಲದಾಗ ಗುರುತ್ವಾಕರ್ಷಣೆದಿಂದ ನೀರು ತರ್ತೀನಿ ಸರ್ ಹಳ್ಳದಿಂದ ಬಾವಿಗೆ ರೀ ಬನ್ನಿ ನೋಡೋಣ ಅದು ಈಗೇನದ ಸರ್ ಅದು ಕತ್ತಲೂ ಆಯ್ತಲ್ರಿ ಅಲ್ಲೆಲ್ಲ ಕಬ್ಬದ ಸರ್ ಅಲ್ಲಿ ಅಲ್ಲಿ ಒಳಗೆ ಹೋಗಿ ನೋಡ್ಲಿಕ್ಕಾಗಲ್ರಿ ಅದು ಆಟೋಮೆಟಿಕ್ಕಾಗಿ ವಾಟರ್ ಲೆವೆಲ್ ಮೇಂಟೈನ್ ಆಗ್ತದೆ ಸರ್ ಅಂದ್ರೆ ನಾವು ಈಗ 15 ದಿನ ಆಯಿತು ನೀರು ಬಿಟ್ಟಿಲ್ಲ ಸರ್ ಈಗ ನಮ್ಮ ಬಾವಿ ಇಲ್ಲೇ ಅದಾರಿ ಮೇಲಿದೆ ಇಲ್ಲಿ ಕೆಳಗೆ ಹಳ್ಳ ಅದಾರಿ ಇಲ್ಲಿ ಪೈಪ್ ಹಾಕ್ಕೊಂಡು ಬಂದಿದ್ದೇವೆ ಸರ್ ಟೋಟಲ್ ಗುರುತ್ವಾಕರ್ಷಣೆ ಕೆಲಸ 25 ಫೀಟ್ ವರ್ಕ್ ಮಾಡ್ತದೆ ಸರ್ ಅಂದ್ರೆ ಗುರುತ್ವಾಕರ್ಷಣೆ ಅಂತಂದ್ರೆ ಈ ನೀರಿಗೆ ಆ ನೀರಿಗೆ ಸೌಂಡ್ ನೋಡ್ಕೊಳ್ಕ್ರಿ ಹೈಟ್ 25 ಫೀಟ್ ರೀ ನೀವು ಹೈಟ್ 25 ಫೀಟ್ ಅಂದರೆ ಇದು ಆ ನೀರಿಂದು ಈ ನೀರಿಂದು ವಾಟರ್ ಲೆವೆಲ್ ರೀ ಎತ್ತರ 25 ಫೀಟ್ ತನಕ ಕೆಲಸ ಮಾಡ್ತದೆ ಸರ್ ಅದು ಸಪೋಸ್ ನೀವು ಅದು ಪೈಪ್ ಮ್ಯಾಲೆ ಹಾಕ್ಯಾರ ಸರ್ ಈಗ ಅದು ಹಿಂಗೆ ಏರಿನೂ ತೆಳಗೆ ಇಳಿತದೆ ರೀ 25 ಫೀಟ್ ರೀ ಅದಕ್ಕಿಂತ ಗುರುತ್ವಾಕರ್ಷಣೆ ಹೆಚ್ಚಿಗೆ ಕೆಲಸ ಮಾಡೋದು ಸರ್ ಆ ಇದು ಬೇಸ್ ಇಟ್ಕೊಂಡ್ನ ರೀ ನಮ್ಮ ಬಾವಿ ನೀರಿಗೆ ಹಳದ ನೀರಿಗೆ ಕ್ಯಾಲ್ಕುಲೇಷನ್ ಮಾಡಿರಿ ನಾವು ಪೈಪ್ ಲೈನ್ ಮಾಡಿದಕ್ಕೆ ಒಂದು ಸಲ ಮೋಟ್ರದಿಂದ ನೀರು ಡಂಪ್ ಮಾಡಿಸ್ತೀನಿ ಸರ್ ಪೈಪ್ ತುಂಬ್ತೀನಿ ರೀ ತುಂಬಿ ಬಾವಿದಾಗ ಬಿಟ್ಟೇವಂದ್ರೆ ರೀ ನಮ್ಮ ಬಾವಿ ಖಾಲಿ ಮಾಡ್ತೇವೆ ಸರ್ ಅದು ಆಟೋಮೆಟಿಕ್ಕಾಗಿ ಆ ಡ್ಯಾಮಿನ ನೀರು ಇದಕ್ಕೆ ಡಂಪ್ ಮಾಡ್ಕೋತದೆ ರೀ ಅದ್ರ ವಾಟರ್ ಲೆವೆಲ್ ಮೇಂಟೈನ್ ಮಾಡ್ತದೆ ಸರ್ ಅದು
ಅದು ಒಂದು ಎರಡು ಗ್ಲಾಸ್ ಇಟ್ಕಿಸಿ ನಾವು ಒಂದರದಾಗ ನೀರು ಹಾಕಿ ಒಂದರದಾಗ ಎಳಿತೇವಲ್ಲ ರೀ ಇದರ ಲೆವೆಲ್ ನೋಡ್ಕೊತೀವಿ ನೋಡ್ರಿ ಅದು ಹಂಗ ಬ್ಯಾಂಗ್ ಮಾಡಿನಿ ಸರ್ ಅದು ಸೊ ಬಾವಿಗೆ ನದಿಯಿಂದ ಹಾಂ ರೀ ಆಟೋಮೆಟಿಕ್ ಆಗಿ ನೀರು ಬರ್ತದೆ ಸರ್ ಅದು ಪಂಪ್ ಇರಲಾರ್ದೆ ರೀ ಅಂದ್ರೆ ಇಲ್ಲಿ ಬಾವಿದಾಗ ನೀರು ಖಾಲಿ ಮಾಡಿದ್ರೆ ಅದು ಡಂಪ್ ಮಾಡ್ತದೆ ಸರ್ ಬಾವಿ ನೀರು ನದಿ ನೀರು ಲೆವೆಲ್ ಐತೆ ಅಂದ್ರೆ ಮಾಡಲ್ಲ ಸರ್ ಅದು ಈಗ ಅಲ್ಲಿ ಇದು ಮೋಟರ್ ಯೂಸ್ ಮಾಡಿ ನೀರು ಯೂಸ್ ಮಾಡಲ್ಲ ರೀ ಎರಡೂ ಲೆವೆಲ್ ಅವ ರೀ ಅದು ನೀರು ಖಾಲಿ ಮಾಡ್ತಾ ಇರಬೇಕು ರೀ ಅದು ನೋಡ್ಲಿಕ್ಕೆ ನಿಮಗೆ ಹಂಗೆ ಡೈರೆಕ್ಟ್ ಆಗಿ ಲೈವ್ ಸಿಗುತ್ತೆ ಸರ್ ಅದು ಹಾಂ ಸರ್ ರೈತರಿಗೆ ಬುದ್ಧಿ ಇರಬೇಕಾ ಅಥವಾ ಎಜುಕೇಶನ್ ಇರಬೇಕಾ ಅಥವಾ ಏನು ಇರಬಾರದು ರೈತರಿಗೆ ಮಾಡಬೇಕು ಅಂತ ಮನಸು ಇರಬೇಕು ಸರ್ ತಾನೇ ಬುದ್ಧಿ ಬರ್ತದ ರೀ ಮತ್ತೆ ಯಾರೇ ನೀವು ಅಂತವರು ಬಂದು ಹೆಲ್ಪ್ನು ಮಾಡ್ತಾರೆ ರೀ ಸ್ವಲ್ಪ ಮಾಡಬೇಕು ಇದರಾಗೆ ಏನೇ ಯಾವುದೇ ಒಂದು ಸಾಧನೆ ಮಾಡ್ಲಿಕ್ಕೆ ಒಂದು ಅವ್ರ ಬಲ್ಲೂ ಆಸಕ್ತಿ ಬೇಕು ಸರ್ ಅದು ಅದು ಇದ್ದಾಗ ಇದು ಆಗ್ತದೆ ಸರ್ ಅಂದ್ರೆ ಹಳೆದನ್ನೇ ಮಾಡ್ಕೊಂಡು ಹೋಗ್ತಿರೋದಲ್ಲ ಹಳೆದನ್ನೇ ಮಾಡ್ಕೊಂಡು ಹೋದ್ರೆ ಯಾವಾಗಲೂ ಪಾಸ್ ಆಗಲ್ಲ ಸರ್ ನಾವು ಹೊಸ ಇನೋವೇಷನ್ ಮಾಡ್ಕೊತಾ ಇರಬೇಕು ಸರ್ ಹೊಸವಕ್ಕೆ ಅಡಾಪ್ಟ್ ಆಗಬೇಕು ಸರ್ ಈಗ ಸೋಲಾರ್ ಎನರ್ಜಿ ಇದೆ ಸರ್ ಫ್ರೀ ಎನರ್ಜಿ ಸರ್ ಇದು ನಾವು ಇದು ಈ ಬೋರೆಲ್ದೊಂದು 5 ಎಚ್ ಪಿ ಮೋಟರ್ ನೀರು ಎತ್ತಬೇಕಾದ್ರೆ ರೀ ನಾವು 7.5 ಎಚ್ ಪಿದು ಜರ್ನೇಟರ್ ಕೂಡಿಸ್ಬೇಕಾಗ್ತಿತ್ತು ಸರ್ ಪರ್ ಗಂಟೆ 1 ಲೀಟ್ರ್ ಎಣ್ಣೆ ಕುಡಿತಿತ್ತು ಸರ್ 1 ಗಂಟೆ ನೀರು ಎತ್ತಲ್ಕ ರೀ 1 ಗಂಟೆ ನೀರು ಎತ್ತಲ್ಕ 1 ಲೀಟ್ರ್ ಎಣ್ಣೆ ಅಂದ್ರೆ ಇವತ್ತಿನ ದಿನ 100 ರೂಪಾಯಿ ಅದ ರೀ ಡೀಸೆಲ್ ಸರ್ ಈಗ ನಾವು ಒಂದು 8 ಗಂಟೆ ಮೋಟರ್ ನಡೆಸಿದ್ರೆ 800 ರೂಪಾಯಿ ಆಯ್ತು ಸರ್ ಒಂದು ಸಲ ಓಡಕ್ಕೆ ಹಾಂ ಸರ್ ಒಂದು ದಿನ ನಡೆಸಲ್ಕ ರೀ ಅಯ್ಯೋ ಅಯ್ಯೋ ಅಯ್ಯೋಪ್ಪ ಈಗ ಒಂದು ತಿಂಗಳು ನೀವು ತೋಟ ರನ್ ಮಾಡಿಸಬೇಕಾದ್ರೆ 25 ರಿಂದ 30,000 ರೂಪಾಯಿ ನೀರು ಎತ್ತಲಿಕ್ಕೆ ಹೋಯ್ತು ಸರ್ ನಿಮ್ಮದು ನೀರು ಎತ್ತಕ್ಕೆ ಹೋಯ್ತು ಹಾಂ ಸರ್ ಈಗ ಫ್ರೀ ಸೂರ್ಯ ಸೂರ್ಯ ರೀ ಫ್ರೀ ಎನರ್ಜಿ ರೀ ಸರ್ ನೀವು ಒಂದು ವೇಳೆ ಕೆಬಿ ಕ್ಯಾಲ್ಕುಲೇಷನ್ ಮಾಡಿದ್ರು ಮಾಡಿನ ಸರ್ ನಾ ನೀವು ಇದು ಎನರ್ಜಿದಿಂದ ನಾವು 8 ಗಂಟೆ ಮೋಟರ್ ರನ್ ಮಾಡಿದ್ರು ನೋಡ್ರಿ ನಮಗೆ ಮಿನಿಮಮ್ 700 ರೂಪಾಯಿ ಲೈಟ್ ಬಿಲ್ ಒಂದು ದಿನಕ್ಕೆ ಉಳಿತಾಯ ಮಾಡ್ತಾರೆ ಸರ್ ರೈತರಿಗೆ ಫ್ರೀ ಅಲ್ವಾ ರೈತರಿಗೆ ಫ್ರೀ ಆದ್ರೂ ನಾವು ಒಂದು ಕಡೆ ತೋತಾರಲ್ಲ ಸರ್ ಸರ್ಕಾರ ರೀ ಅಂದ್ರೆ ಎದರ ಮೇಲೆ ಹಾಕಿ ತಗೋನೆ ತೋತಾರ್ರಿ ಅವರು ಈಗ ರೈತರಿಗೆ ಫ್ರೀ ಕೊಡ್ತಾರೆ ಸರ್ಕಾರ ಮೇಲೆ ತೋತಾರ್ರಿ ಅಂದ್ರೆ ನಾವು ಫ್ರೀ ಅಂತೇಳಿ ಅಷ್ಟು ಎನರ್ಜಿ ನಾವು ಇದು ಮಾಡ್ಕೊಂಡಂಗಲ್ಲ ಸರ್ ಈಗ 250 ರೂಪಾಯಿದಾರೆ ಕರೆಂಟ್ ಸುಡೇ ಸುಡ್ತೇವಲ್ಲ ಸರ್ ನಾವು ಒಂದು ಇವತ್ತು ಫ್ರೀ ಕೊಟ್ಟವ್ರಿ ಸರ್ ನಾಳೆ ಒಂದಿನ ಮೀಟರ್ ಬಂತಂದ್ರೆ ಸರ್ ಬರಬಹುದು ರೀ ಆ ಡಿಸ್ಕಷನ್ ನಡೀತಿದೆ ಅಂತ ಹೇಳ್ತಾರೆ ಅದೇ ಸರ್ ಆ ತರ ಆಯ್ತಂದ್ರೆ ನಾವು 250 ಡೈಲಿ ಕಟ್ಟಬೇಕಲ್ಲ ಸರ್ ಅದೇ ನಿಮಗೆ ತಿಂಗಳಿಗೆ ಎಷ್ಟಾಯ್ತು ಸರ್ ಅದು 10,000 8,000 ಆಯ್ತು ಹಾಂ 2,000 ಲೈಟ್ ಬಿಲ್ಲೇ ಕಟ್ಟಿದ್ರಿ ನೀವು ಮತ್ತು ಉಳಿದಿದ್ದು ಅದೇ 8,000 ತೋಟ ನಿರ್ವಹಣೆ ಮಾಡ್ಬೋದಲ್ಲ ಸರ್ ಇದು ಫ್ರೀ ಎನರ್ಜಿ ತೊಗೊಂಡ್ರೆ 1 ರೂಪಾಯಿ ಕಟ್ಟೋದಿಲ್ಲಲ್ಲ ಸರ್ ಇದು ಸೂರ್ಯ ಎಲ್ಲರಿಗೂ ಈಕ್ವಲ್ ಹಾಂ ರೀ ಈಕ್ವಲ್ ಕೊಡ್ತಾನೆ ಸರ್ ಇನ್ನೊಂದು ಏನಂತ ಸರ್ ಈಗ ಒಂದು ಟಿ ಸಿ ಅದ ರೀ ಟ್ರಾನ್ಸ್ಫಾರ್ಮರ್ ಅದ ರೀ ರೈತರು ಏನು ಮಾಡಲ್ಗತ್ತಾರೆ ಸರ್ ಈಗ ಆ ಟಿ ಸಿ ಒಂದು ಒಬ್ಬರು ತೊಗೊಂಡ್ರೆ ಅಂತೇಳಿರಿ ಏ ಇದು ಏನು ನಿಮ್ಮ ಅಪ್ಪನ ಕರೆಂಟ್ ಏನು ಅಂತೇಳಿ 4 ಮಂದಿ ಮೋಟ್ರ್ ಹಾಕಿಬಿಡ್ತಾರೆ ಸರ್ ದಡ ಯಾರು ಮೋಟ್ರ್ ನಡೆಯಲ್ಲ ಸರ್ ಎಲ್ಲ ಲೋ ವೋಲ್ಟೇಜ್ ಆಗಿ ಮೋಟ್ರ್ ಸುಡ್ತಾವೆ ಸರ್ ಒಂದು ವರ್ಷನಾಗ 4 ಸಲ ಮೋಟ್ರ್ ಸುಟ್ರೆ 20,000 ಅಲ್ಲಿ ಹೋಗ್ತಾರೆ ಲೋ ವೋಲ್ಟೇಜ್ ರೀ ಪರ್ಮಿಷನ್ ತೊಗೊಂಬಲ್ಲ ಸರ್ ಅವರು ಹಂಗೆ ಫ್ರೀ ಕರೆಂಟ್ ಅನ್ನೋದು ಹಾಕಿದ್ರಿ ಈಗ ಒಂದು 25 ಟಿ ಸಿ ಅದ ಅಂದ್ರೆ ಒಂದು 20 ಎಚ್ ಪಿ ಪಂಪ್ ನಡೆಸ್ಬೋದು ರೀ ಅದ್ರ 40 ಎಚ್ ಪಿ ಆಗಿರ್ತಾರೆ ಸರ್ ಅದ್ರ ಮೇಲೆ ಲೋಡ್ ಅದು ಗಡಿ ಮೋಟ್ರ್ ಸುಡ್ತಾವೆ ಸರ್ ಅದಕ್ಕೆಲ್ಲ ದುಡ್ಡು ವೇಸ್ಟ್ ರೀ ರೈತರು ಪರ್ಮಿಷನ್ ತೊಗೊಂಡು ಚೆನ್ನಾಗಿದ್ದರೆ ಅವ್ರು ಟಿ ಸಿ ಹಾಕ್ತಾರೆ ಇಲ್ಲಾಂದ್ರೆ ಹಾಕಲ್ಲ ಸರ್ ಅವರು ಇಂಥದ್ದೆಲ್ಲ ಮಾಡೋದಕ್ಕಿಂತ ಇದು ನ್ಯಾಚುರಲ್ ಎನರ್ಜಿ ಫ್ರೀ ಎನರ್ಜಿ ಅಲ್ಲ ಸರ್ ಇದು ಇದನ್ನು ಬಳಸಲ್ಲ ನೋಡಿ ಹಾಂ ಸರ್ ಇದ್ರ ಮಹತ್ವ ಅರ್ಥ ಆಗಲ್ಲ ಅರ್ಥ ಆಗಲ್ಲ ರೀ ಈಗ ನನ್ನ ಬಲ್ಲಿ ನೋಡ್ರಿ ಸರ್ ಇದು ಪಂಪ್ ಸೆಟ್ಕ್ ಇದು ರೀ ನ್ಯಾಚುರಲ್ ವಾಟರ್ ಹೀಟರ್ ರೀ ಸೋಲಾರ್ ಎನರ್ಜಿ ಪ್ರತಿ ಒಂದು ಇಕ್ವಿಪ್ಮೆಂಟ್ಸ್ ಸೋಲಾರ್ ಮೇಲೆ ನಡಿಬೇಕು ಸರ್ ಟೋಟಲ್ ನನ್ನ 5 ಎಕರೆದಾಗ ನಾವು ಹೊರಗಿಂದ ಏನು ಕರೆಂಟ್ ಬಗ್ಗೆದಾಗಿ ಎನರ್ಜಿದ ಬಗ್ಗೆದಾಗ ಏನೂ ತರಂಗಿಲ್ಲ ರೀ ಇಲ್ಲೇ ತಯಾರಾಗೋದು ಇಲ್ಲೇ ತೊಗೊಂಬತ್ತು ಸರ್ ಸೊ ಎಲ್ಲ ಸೂರ್ಯ ನಂಬಿದ್ದೀವಿ ಸೂರ್ಯನೇ ನಂಬಿದ್ದೇವೆ ಸರ್ ನಮ್ಮ ಮನೆಗೆ ಏನು ಮಾಡ್ತಾರೆ ಸರ್ ನೀರಿಗೆ ತಾಕೇನು ಖಾಲಿ ಅದು ಅಂದ್ರೆ ಈ ಕಡೆ ಮುಂಜಾನೆ ಈ ಕಡೆ ನೋಡ್ತಾರೆ ರೀ ಸೂರ್ಯಾಗ ನೋಡ್ರಿ ನಮಸ್ಕಾರ ಮಾಡ್ರಿ ಅಂದ್ರೆ ಯಾರು ಮಾಡಲ್ಲ ರೀ ಈಗ ಡೈಲಿ ನಮ್ಮ ಮನೆಗೆ ಮೊದಲು ಸೂರ್ಯ ಹೊಂಟನಿಲ್ಲ ನೀರು ಖಾಲಿ ಆಗ್ಯಾವ ಚಾಲು ಮಾಡ್ಬೇಕು ಮೋಟ್ರ್ ಅಂತಾರೆ ಆ ಥರ ರೀ ಸೊ ಅವನೇ ನಿಮಗೆ ಈಗ ಏನದ ಸರ್ ಈಗ ಒಂದು 25% ಅಷ್ಟೇ ಡಿಪೆಂಡ್ ಆಫ್ ಸೂರ್ಯ ಆಗ್ಯಾನ ರೀ ಮುಂದೆ ನಿಮಗೆ ಹೇಳ್ತೀನಿ ಇದೇ 10-15 ವರ್ಷನಾಗ ಎಲ್ಲರೂ ಸೂರ್ಯ ನೋಡ್ತಾರೆ ರೀ ಬೆಳಗ್ಗೆ ಕೈ ಮುಗಿತಾರೆ ಸರ್ ಇವು ನವೀಕರಿಸಬೇಕಾದ ಇಂಧನ ಸರ್ ಇದು ನಾವು ಮರು ರಿನೇವಲ್ಬಲ್ ಎನರ್ಜಿ ರೀ ಇದು ನೀವು ಬಳಸದೊಟ್ಟು ಮತ್ತೆ ಬರ್ತದ್ರಿ ಈಗ ಬೇರೆ ಎನರ್ಜಿದಾಗ ಬರ್ನ್ ಆಯ್ತಂದ್ರೆ ಅದು ಮತ್ತೊಮ್ಮೆ ರೀಪ್ರೊಡಕ್ಟ್ ಮಾಡ್ಲಿಕ್ಕೆ ಬರಲ್ಲ ಸರ್ ಇವು ಒಂದಿನ ಪೆಟ್ರೋಲ್ ಆಯಿತು ಡೀಸೆಲ್ ಆಯಿತು ಕಲ್ಲಿದ್ದಲಾಯಿತು ಇವು ಮುಗಿದು ಹೋಗುವ ಇಂಧನಗಳು ಸರ್ ಇವತ್ತಿಲ್ಲ 10 ವರ್ಷನಾಗ ಮುಗಿದು ಹೋಗ್ಬೋದು ರೀ ಆದ್ರೆ ಇದು ಸೂರ್ಯ ಮುಗಿಯಲ್ಲ ರೀ ನಾವು ಇರತನ ಇರ್ತಾನೆ ರೀ ಅವ್ನ ಮೇಲೆ ಕನ್ವರ್ಟ್ ಆಗ್ಬೇಕು ರೀ ನಾವು ಈಗ ನೋಡಿ ಅದೇ ಎಲ್ಲ ವೆಹಿಕಲ್ಗಳು ಎಲೆಕ್ಟ್ರಿಕ್ ಬರ್ತಾ ಇದೆ ಹೌದು ಸರ್ ಮನೆಗಳು ಸೋಲಾರ್ ಹಾಕೊಂಡ್ರೆ ಹಾ ರೀ ಕಲಸ ಎಲೆಕ್ಟ್ರಿಕ್ ಬಳಸ್ಬೋದು ಐತೆ ರೀ ಸೋಲಾರ್ ಎನರ್ಜಿ ರೀ ಜೀರೋ ಕಾಸ್ಟ್ ರೀ ಮುಗಿದೋಯ್ತು ಸರ್ ಏನು ಬೇಕಾಗಲ್ಲ ರೀ ಸರ್ ಕರೆಕ್ಟ್
ಈಗ ಸೋಲಾರ್ ಎನರ್ಜಿ ತೋಣ ಬೈಕ್ ಓಡಿಸೋದು ಸರ್ ಕಾರ್ ಓಡಿಸೋದು ಬೈಕ್ ಓಡಿಸ ಇನ್ನೊಂದರ ಈಗ ಮುಂದಿನಿಂದ ಈಗ ನಿಮ್ಮ ಕಾರ್ ಅದರೆ ಅದ್ರ ಮೇಲೆ ಎಷ್ಟು ಜಾಗ ಹಿಡಿತದ್ರಿ ಅದ್ರ ಸೋಲಾರ್ ಎನರ್ಜಿ ತಯಾರಾಗಿ ಪೆನಲ್ ಹಾಕ್ಬಿಡೋದ್ರಿ ಈಗ ನಿಮಗೆ ಏನದರಿ 150 ಕಿಲೋಮೀಟರ್ ನಿಮ್ದು ಕಾರ್ ಎವರೇಜ್ ಕೊಟ್ಟಾನ ಅಂತ ಹೇಳಿರಿ ಕಂಪನಿದವ ಒಂದು 300 ಕಿಲೋಮೀಟರ್ ಕೊಟ್ಟಾನ್ರಿ ಯಾವದ್ರಿ ಬ್ಯಾಟ್ರಿ ಮೇಲ್ರಿ ನೀವು ಸ್ವಲ್ಪ ಆಗಲಕ್ರಿ ಅದ್ರಾಗ ಅದ್ರದ್ದು ಎಷ್ಟು ಅದ ಆಟ ಡಿಸೈನ್ ಮಾಡಿ ಸೋಲಾರ್ ಹಾಕೊಂಡ್ರಿ ಇನ್ನೊಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ಓಡಿದ್ರೆ ನಿಮಗೇನು ಫರಕ್ ಬೀಳತ್ತೆ ಸರ್ ಸೂಪರ್ ಅಲ್ಲ ಸರ್ ಹಾಂ ರೀ ಎಕ್ಸ್ಟ್ರಾ ಆಗ್ತದಲ್ರಿ ಕಾರ್ ಓಡಬೇಕಾದ್ರೆ ನಾನು ಮಾಡಿನಲ್ಲ ಸರ್ ಅದು ಹೆಲ್ಮೆಟ್ ರೀ ಬ್ಯಾಟ್ರಿ ಬ್ಯಾಕಪ್ ಸಲಕ್ ಸರ್ ಬ್ಯಾಟ್ರಿ 3 ತಾಸು ಬರೋದು 9 ತಾಸು ಬರ್ಲಿಕತ್ತದ ರೀ ಹಂಗೆ ಹೈಬ್ರಿಡ್ ಮಾಡಿಬಿಡೋದು ಸರ್ ಅದು ಹಲೋ ಸರ್ ಎಲ್ಲ ವೆಹಿಕಲ್ ಟಾಪು ಫ್ರೀ ಇರುತ್ತೆ ಈಗ ಫ್ರೀ ಇರ್ತದೆ ಸರ್ ಅದ್ರ ಮೇಲೆ ಹಾಕೊಂಡ್ರೆ ಆಯ್ತು ಸರ್ ಸರ್ ನನ್ನ ಕಾರ್ ಮೇಲೆ ಅದು ಹಾಕೊಡಿ ಒಂದು ಅದು ಕೆಲ ಟೆಕ್ನಿಕಲಿ ಜರ ಇದು ಮಾಡಿ ಮಾಡಬೇಕಾಗ್ತದೆ ಸರ್ ಅಂದ್ರೆ ನಾನು ಒಬ್ಬನೇ ಕೈ ಜೋಡಿಸ್ದ್ರೆ ಆಗಲ್ಲ ಸರ್ ಅದಕ್ಕೆಲ್ಲ ಒಂಥರ ಡಿಸೈನ್ ಮಾಡಿ ಮಾಡಮ್ ಸರ್ ಅದು ಆ ಥರ ಮಾಡಮ್ ಸರ್ ಇಲ್ಲಿ ಏನಾಗ್ತದೆ ಸರ್ ಹೈಬ್ರಿಡ್ ಮಾಡಿದಾಗ ರೀ ನಮಗೆ ಪೂರಾ ನಿಮ್ಮ ಕಾರ್ ಸೋಲಾರ್ ಅದು ಇಟ್ಟರೆ ಎನರ್ಜಿ ಮೇಲೆ ನಡೆಯಲ್ಲ ಅಂದ್ರೂ ಬ್ಯಾಕಪ್ ಹೆಚ್ಚಾಗ್ತದೆ ಸರ್ ಅದು ಪಾಯಿಂಟ್ ಮೇನ್ ಅದ ರೀ ಸ್ಟೋರ್ ಆಗ್ತಾ ಇರುತ್ತೆ ಸ್ಟೋರ್ ಆಗ್ತಾ ಇರ್ತದೆ ರೀ ನೀವು ಈಗ ಬೆಳಿಗ್ಗೆ ಮುಂಜಾನೆ ಬಂದು ಇಲ್ಲಿ ಕಾರ್ ಹಚ್ಚಿದ್ರಿ ಈಗ ಒಂದು 4 ಅವರ್ ಆಯ್ತು 4 ಅವರ್ ಆಯ್ತು 4 ಅವರ್ ನಿಮಗೆ ಮತ್ತೆ 2 ಅವರ್ ಒಗ್ಗಟ್ಟು ಚಾರ್ಜ್ ಆಗಿರ್ತದಲ್ಲ ಸರ್ ಅಲ್ವಾ ಹಾಂ ಮುಗಿದು ಹೋಯ್ತು ರೀ ಇದಕ್ಕೆ ಶೂಟಿಂಗ್ ಮಾಡಕ್ಕೆ 4 ಅವರ್ ನಿಲ್ಲಿಸ್ತೀನಿ ಮತ್ತೆ 4 ಅವರ್ ನಿಂತಿರ್ಸಿರಿ ಮತ್ತೆ ಹೋಗಬಹುದು ರೀ ನೀವು ರೆಗ್ಯುಲರ್ ಓಡಿದಾಗ ಅದು ಕರೆಂಟ್ ಕಮ್ಮಿ ಬೀಳಬಹುದು ರೀ ಬೈ ಚಾನ್ಸ್ ನೀವು ನಿಂದ್ರಿಸಿದಾಗ ಸ್ಟೋರ್ ಆಗ್ತದಲ್ಲ ಸರ್ ಅದು ಅಲ್ವಾ ಅಷ್ಟೇ ರೀ ಓ ಇದನ್ನ ಕಂಡುಹಿಡಿಬೇಕು ಫಸ್ಟ್ ಸರ್ ಅದು ಮಾಡಬೇಕು ಸರ್ ಅದು ಪ್ರತಿ ವೆಹಿಕಲ್ ತನ್ನ ಎನರ್ಜಿ ಈಗ ನಾನು ಏನು ಮಾಡಿನಿ ಸರ್ ಕೊಡಿ ತೊಗರಿ ಕುಡಿ ಚೂಟೋದು 3 ಗಂಟೆ ಬ್ಯಾಟ್ರಿ ಬರ್ತಿತ್ತು ಸರ್ ಇವತ್ತಿನ ದಿನ ಅದು ಹೈಬ್ರಿಡ್ ಮಾಡಿದ್ರಿ ಅಂದ್ರೆ ಏನ್ರಿ ಯಾವುದೇ ಮೆಷಿನರಿ ಸ್ಟಾರ್ಟ್ ಆಗಬೇಕಾದ್ರೆ ಎನರ್ಜಿ ಹೆಚ್ಚಿಗೆ ತೋತ ಸರ್ ರನ್ ಆಯ್ತಂದ್ರೆ ಅದ್ರ ಮೇಲೆ ಓಡ್ತದೆ ಸರ್ ಅದು ಈಗ ಏನು ಮಾಡ್ತದೆ ರೀ ಬ್ಯಾಟ್ರಿ ಸ್ವಲ್ಪ ಸ್ಟಾರ್ಟಿಂಗ್ ಕೊಡ್ತದೆ ರೀ ಆಮೇಲೆ ಸೋಲಾರ್ ಮೇಲೆ ಓಡ್ತದೆ ಸರ್ ಅಷ್ಟೇ ರೀ 3 ತಾಸು ಅಂದ್ರೆ 6 ತಾಸು ಹೆಚ್ಚಿಗೆ ಹೊಂಟ ಸರ್ ಬ್ಯಾಟ್ರಿ ಬ್ಯಾಕಪ್ ಇದಕ್ಕೂ ಹಾಗೆ ಹೈಬ್ರಿಡ್ ಆಯ್ತಂದ್ರೆ ಮುಂದಿನ ದಿನದಾಗ ಮತ್ತೆ ಫ್ರೀ ಎನರ್ಜಿ ಬ್ಯಾಟ್ರಿ ಕೊಡಿ ಹಾಗೆ ಸೋಲಾರ್ ಪ್ಯಾನೆಲ್ ಕೊಡಿ ಪ್ಯಾನೆಲ್ ಕೊಡ್ರಿ ಎರಡು ಹೈಬ್ರಿಡ್ ಆತವ್ರಿ ಮತ್ತೆ ಓಡಿಸ್ಕೊಂಡು ಹೋಗೋದ್ರಿ ಸರ್ ಅಲ್ಲ ಪ್ಯಾನೆಲ್ ನನ್ನ ಕಾರ್ ಮೇಲೆ ಎಸ್ಥೆಟಿಕ್ಲಿ ನೀಟಾಗಿ ನೀಟಾಗಿ ಕಾಣದಂಗೆ ಡಿಸೈನ್ ಮಾಡಿ ಅದೇ ಡಿಸೈನ್ ಮಾಡಾ ಸರ್ ಆ ಟಾಪ್ ತರನೇ ಡಿಸೈನ್ ಮಾಡಿದ್ರೆ ಆಯ್ತು ಟಾಪ್ ತರನೇ ಡಿಸೈನ್ ಮಾಡಿದ್ರಿ ಯಾವ್ದರೆ ಕಲ್ಲು ಹೊಡೆದ್ರೂ ಒಡಿಲಾರ್ದಂಗೆ ಮಾಡಿದ್ರಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ರಿ ಈಗ ಅವಕ್ಕೆಲ್ಲ ದುನಿಯಾದ ಖರ್ಚು ಮಾಡಿ ಮಾಡಿರ್ತಾರಲ್ಲ ಸರ್ ಅದೇ ಪ್ಯಾನೆಲ್ಗೆ ಮಾಡಿಬಿಡೋದ್ರಿ ಸೂಪರ್ ನಿಮ್ಮ ಎಲ್ಲೆಲ್ಲಿ ಜಾಗ ಅದ ಅಲ್ಲೆಲ್ಲಿ ಮಾಡಿರಿ ಹೌದು ಎಲ್ಲ ಕಡೆ ಕರೆಕ್ಟ್ ಭಾಳ ಉಳಿತಾಯ ಆಗ್ತದೆ ಸರ್ ಅದು ಮುಂದಿನಿಂದ ಬರ್ತಾವೆ ಸರ್ 100% ಬಾಧೆ ಬರಬೇಕಲ್ಲ ಬರ್ತದೆ ಸರ್ ಅದು ಬಿಟ್ಟರೆ ಏನೂ ಇಲ್ಲ ಸರ್ ಪೆಟ್ರೋಲ್ ಇನ್ನು ಎಷ್ಟು ದಿನ ಹೋಯ್ತಲ್ಲ ಇವತ್ತಿನ ದಿನ ನಂದು ನೋಡ್ರಿ ಸರ್ ಈಗ 7 ವರ್ಷ ಆಯ್ತು ರೀ ಇಲ್ಲಿ ಫ್ರೀ ಎನರ್ಜಿ ಮೇಲೆ ಇದ್ದೀನಿ ಸರ್ ನಾ ಒಂದು ಕರೆಂಟ್ ಬಿಲ್ ಕಟ್ಟಿಲ್ಲ ಕರೆಂಟ್ ಬಿಲ್ ಕಟ್ಟಿಲ್ಲ ಸರ್ ಒಟ್ಟು ಅವ್ರಿಗೆ ಕಿತ್ಕೊಂಡು ಹೋಗಲ್ಲಗತ್ತಿನ ವಯಲಾಗ್ಯಾರ ಸರ್ ಅವ್ರು ಬಿಟ್ಟಾರ ಸರ್ ಬೇರೆಯವ್ರು ಕಿತ್ಕೊಂಡ್ರೆ ಅಂಬು ಅಂತ ಹಾಂ ಸರ್ ಈಗೇನೂ ಇಲ್ಲರಿ ಸರ್ ನಮ್ದು ಅವ್ರ ಮೇಲೆ ಡಿಫೆಂಡ್ ಇಲ್ಲಲ್ಲ ಸರ್ ನಾವು ಅವರು ಮನ್ನೆ ಜೈ ಅವ್ರು ಬಂದೇ ಪರೇಷನ್ ಆದ್ರಿ ಎಲ್ಲ ಗುಡ್ ಅಂತಂದ್ರಿ ಸರ್ ಈಗ ನಮ್ಮ ಮನೆ ಬೆಂಗಳೂರಲ್ಲಿ ಹಾಂ ಸರ್ ಫುಲ್ ಟೆರೆಸ್ ಮೇಲೆ ಸೋಲಾರ್ ಪ್ಯಾನಲ್ ಸರ್ ನೀವು ಏನು ಮಾಡ್ಬೇಕಂದ್ರಿ 40x40 ಜಾಗ ಇತ್ತಂದ್ರೆ 5 ಕಿಲೋವ್ಯಾಟ್ ಕರೆಂಟ್ ತಯಾರಾಗ್ತದೆ ಸರ್ 5 kV ಅಂದ್ರೆ ಎಷ್ಟದು 5 kV ಅಂದ್ರೆ ಇದು ಒಂದು ಪಂಪ್ ರನ್ ಆಗ್ತದಲ್ಲ ಸರ್ ಅಷ್ಟು ಕರೆಂಟ್ ರೀ ಅದರಿಂದ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ರೀ ಒಂದು 5 HP ಮೋಟರ್ ರನ್ ಆದಾಗ ಅದೆಲ್ಲ ಲೆಕ್ಕ ಮಾಡಿನಿ ಸರ್ ಅಂದ್ರೆ ದಿನಕ್ಕೆ ಒಂದು 250 ರಿಂದ 300 ರೂಪಾಯಿ ನೀವು ನಿಮ್ಮ ಏರಿಯಾ ಮೇಲೆ ಒಂದು 30-40 ಜಾಗ ಇತ್ತಂದ್ರೆ 8 ಕರೆಂಟ್ ತಯಾರು ಮಾಡ್ಬೋದು ರೀ ಅಷ್ಟಿದೆ ಅಷ್ಟದ ರೀ ಒಂದು ತಿಂಗಳಿಗೆ ಎಷ್ಟಾತ ನೋಡ್ರಿ ಸರ್ 250 ರೂಪಾಯಿ ಕರೆಂಟ್ ಬಂದ್ರು ನಿಮಗೆ 7-8 ಸಾವಿರ ರೂಪಾಯಿ ಕರೆಂಟು ಹಾಂ ರೀ ನೀವು ಮನೆಗೆ 8 ಸುಡ್ತೀರಿ ಸರ್ ನನಗೆ 2000 ರೂಪಾಯಿ ಬಿಲ್ ಬರುತ್ತೆ 2000 ರೀ 6000 ಅವರೇ ಕೊಡ್ಬೇಕಾಗ್ತಾರೆ ನಿಮಗೆ ಕೆ ಬಿನೇ ಕಟ್ಟುತ್ತಾರೆ ಆ ಥರ ರೀ ಅಂದರೆ ನೀವು ಏನು ಮಾಡ್ಬೇಕು ಸರ್ ನಾವು ಎಲ್ಲಿ ಮಾಡಿದ್ದು ಹಾಫ್ ಗ್ರೇಡ್ ಸರ್ ನೀವು ಆನ್ ಗ್ರೇಡ್ ಮಾಡೋ ಸರ್ ಆನ್ ಗ್ರೇಡ್ ಅಂದರೆ ನಿಂಬಲ್ಲಿ ಕರೆಂಟ್ ತಯಾರಾಗಿ ಸೀದಾ ಕೆ ಬಿಗೆ ಮಿಕ್ಸ್ ಆಗ್ತದೆ ರೀ ಕೆ ವಿದು 1 ಮೀಟ್ರ್ ನಿಮಗೆ ಬರ್ತದೆ ಸರ್ ನಿಮ್ಮದು ಕರೆಂಟ್ ನಿಮ್ಮ ಮೀಟ್ರ್ ಮೇಲೆ ಕೆ ವಿಗೆ 8 ಕರೆಂಟ್ ಕೊಟ್ಟರೆ ಅಂತೇಳಿ ನಿಮಗೆ ಲಿಸ್ಟ್ ರೀಡಿಂಗ್ ತೋರಿಸ್ತದೆ ರೀ ಅವ್ರದ್ದು 8 ನೀವು ಸುಟ್ರೆ ಅಂತ ನಿಮಗೊಂದು ರೀಡಿಂಗ್ ಇರ್ತದೆ ಇಲ್ಲಿ ನಾನು ಮಾಡಿದ ಏನದ ರೀ ಬ್ಯಾಟ್ರಿ ಮೇಂಟೆನೆನ್ಸ್ ಅದ ಸರ್ ಇದು ಇಲ್ಲಿ ಅದು ಗ್ರೇಡ್ ಸಿಸ್ಟಮ್ ಅನುಕೂಲ ಇಲ್ಲ ಸರ್ ಇಲ್ಲಿ ಹೊಲದಾಗಿರೋದ್ರದಿಂದ ಆ ಗ್ರೇಡಿಗೆ ಕೊಟ್ಟರೆ ನಮಗೆ ಬೆನಿಫಿಟ್ ಹೆಚ್ಚಿಗದ ಸರ್ ಸೊ ವಿ ಕ್ಯಾನ್ ಸೆಲ್ ಎಲೆಕ್ಟ್ರಿಸಿಟಿ ಟು ಗೌರ್ಮೆಂಟ್ ಹಾಂ ಗೌರ್ಮೆಂಟ್ ರೀ ಅವ್ರದ್ದು ನಾವು ತೊಗೊಂಬೋದು ಸರ್ ಅಂದ್ರೆ ಬ್ಯಾಟ್ರಿ ಬೇಕಾಗಲ್ಲ ಸರ್ ಇಲ್ಲಿ ಅವ್ರದ್ದು ನೀವು ಬಳಸಿದ್ದು ನೀವು ಬಿಲ್ ಕೊಡ್ತೀರಿ ನಿಮ್ಮದು ಬಳಸಿದ್ದು ಅವ್ರು ಕೊಡ್ತಾರೆ ಈಗ ಇಲ್ಲಿ ಏನಾಗ್ತದೆ ಸರ್ 5 kW ನಿಮ್ಮ ಮನೆ ಮೇಲೆ ತಯಾರು ಮಾಡಿದ್ರಿ ಅದು ನಿಮಗೆ ಮನೆಗೆ ಬೇಕಾಗಲ್ಲ ಆಟ್ ಕರೆಂಟ್ ಹೌದು ಅದು ಸ್ಟೋರ್ ಮಾಡ್ಲಿಕ್ಕೆ ಬ್ಯಾಟ್ರಿ ಭಾಳ ಬೇಕು ರೀ ಒಂದು ಬ್ಯಾಟ್ರಿ 150 HP 200 ಬ್ಯಾಟ್ರಿ ತೊಗೊಂಡ್ರಿ 15-20 ಸಾವಿರ ರೂಪಾಯಿ ರೀ ಸರ್ 5 ವರ್ಷ ನಡೀತಾವೆ ಸರ್ ಅಂದ್ರೆ ಸ್ಟೋರ್ ಮಾಡಿ ನೀವು ಮಾಡ್ಕೋಬೇಕಂದ್ರೆ ಕಾಸ್ಟ್ ಹೆಚ್ಚಿಗೆ ಬರ್ತದೆ ಸರ್ ಅದ್ರ ಬದಲು ಬಂದಿದ್ದೇನೆ ಕಳಿಸ್ಬಿಡೋದು ಬಂದಿದ್ದು ಕಳಿಸ್ಬಿಡೋದ್ರೆ ನೀವು ಏಟು ಬಳಸ್ಕೊತೀರಿ ಬಳಸ್ಕೋರಿ ಮುಗಿದೋಯ್ತು ರೀ ಅವ್ರದ್ದೊಂದು ಮೀಟ್ರ್ ನಿಮ್ದು 1 ಮೀಟ್ರ್ ಎಲ್ಲ ಕಡೆ ಇವೇ ಆಗತ್ತವ ಸರ್ ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಮೇಲೆ ಬಿಲ್ಡಿಂಗ್ ಮೇಲೆ ಪ್ರತಿಯೊಂದು ಯೂಸ್ ಮಾಡಲ್ಗತ್ತಾರೆ ಸರ್ ಒಟ್ಟು ಸೂರ್ಯನ ಬೆಳಕು ಬಿದ್ದಿದ್ದು ವೇಸ್ಟ್ ಆಗ್ಬಾರ್ದು ವೇಸ್ಟ್ ಆಗ್ಬಾರ್ದು ಸರ್ ಅಷ್ಟೇ ರೀ ಬಿದ್ದ ಮಳೆ ಹನಿ ನೀರು ವೇಸ್ಟ್ ಆಗ್ಬಾರ್ದು ಒಂದು ಡ್ರಾಪ್ ಸೂರ್ಯನ ಬೆಳಕನು ವೇಸ್ಟ್ ಆಗ್ಬಾರ್ದು ಸರ್ ಅವೆರಡೇ ನಮ್ಮನ್ನು ಕಾಪಾಡೋದು ಎರಡೂ ನಮ್ಮನ್ನು ಕಾಪಾಡೋದು ಸರ್ ಕಲಾವಿದ
ಕಲಾಮಾಧ್ಯಮ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.